ಹಲೋ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವು ಇವತ್ತು ಮಾಡ್ತಾ ಇರೋ ರೆಸಿಪಿ ಯಾವುದಂದರೆ ಅವಲಕ್ಕಿ. ಈಸಿಯಾಗಿ ಮನೆಯಲ್ಲಿ ಅವಲಕ್ಕಿ ಹೇಗೆ ತಯಾರಿಸೋದು ಅಂತ ನೋಡೋಣ. ಬನ್ನಿ, ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್: ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಮತ್ತು ಅವಲಕ್ಕಿ, ಮತ್ತು ಉರ್ಗಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 1 ಟೀಸ್ಪೂನ್ ಸಕ್ಕರೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಜೀರಿಗೆ ಮತ್ತು ಸಾಸಿವೆ, ಮತ್ತು 1 ನಿಂಬೆಹಣ್ಣು ಕಟ್ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಅವಲಕ್ಕಿಯನ್ನು ನೆನೆಸ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನೀರು ಹಾಕಿಬಿಟ್ಟು ನಾನು ತೊಳ್ಕೊಂಡು ಬಂದಿದ್ದೀನಿ ನೋಡಿರಿ, ಇಲ್ಲಿ ತೊಳೆದಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ತೊಳಿಬೇಕು. ಈಗ ಅದಕ್ಕೆ ಉರ್ಗಡಲೆ ಪುಡಿ, ಅಂದರೆ ಉರ್ಗಡಲೆ ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೋಬೇಕು. ಈಗ 1 3 ಟೇಬಲ್ಸ್ಪೂನಷ್ಟು ಹಾಕಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ ಇದು ರೆಡಿ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ನಿಂಬೆಹಣ್ಣು ಇಡಬೇಕು. ನೋಡಿ, 1/2 ನಿಂಬೆಹಣ್ಣು ಇದರಲ್ಲಿ ಇಟ್ಬಿಟ್ಟು ರಸ ಹಿಂಡ್ಕೊಳ್ಳಿ. ಈಗ ಇನ್ನೂ 1/2 ಇತ್ತಲ್ವ, ಆ 1/2 ಇಟ್ಟು ರಸ ಹಿಂಡ್ಕೋತಾ ಇದ್ದೀನಿ. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡೋಣ. ನೋಡಿ, ಈಗ ಇದು ರೆಡಿಯಾಗಿದೆ. ಈಗ ಒಗ್ಗರಣೆ ಹೇಗೆ ಹಾಕೋದು ಅಂತ ನೋಡೋಣ. ಗ್ಯಾಸ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಕಡಾಯಿ ಇಡ್ತಾ ಇದ್ದೀನಿ. ಈಗ ಅದು ಸ್ವಲ್ಪ ಕಾದಿದೆ, ಅದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ, ಹಸಿಮೆಣಸಿನಕಾಯಿ ಉದ್ದುದಾಗಿ ಹೆಚ್ಚಿಟ್ಕೋಬೋದು, ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ನಡೆಯುತ್ತೆ, ಮತ್ತು ಕರಿಬೇವು ಹಾಕಿ ಮಿಕ್ಸ್ ಮಾಡಿ 1-2 ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಕಡಲೆ ಬೀಜ, ಆಪ್ಷನಲ್ ಇದು, ನಿಮಗೆ ಹಾಕೋತ್ರ ಹಾಕೋಬೋದು, ಇಲ್ಲ ಬಿಟ್ಟರೆ ಬಿಡ್ಬೋದು. ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ತೋರಿಸಿಲ್ಲ, ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಕಲರ್ ಈ ಥರ ಆಗುತ್ತೆ ಫ್ರೈ ಆದ ನಂತರ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ನೋಡಿ ಈಗ ಫ್ರೈ ಆದ ನಂತರ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರೋ ಅವಲಕ್ಕಿಯನ್ನು ಹಾಕಿಬಿಡಬೇಕು. ಇದರಲ್ಲಿ ಅವಲಕ್ಕಿಯಲ್ಲಿ ಸಕ್ಕರೆ, ಉಪ್ಪು ಎಲ್ಲ ಹಾಕಿದ್ದೆವು, ಇದರಲ್ಲೇನು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈಗ ಎಲ್ಲ ಹಾಕಿದೆ, ರೆಡಿಯಾಗಿದೆ. ಈ ಥರ ಮಿಕ್ಸ್ ಮಾಡಿ ನೀವು ಟೇಸ್ಟ್ ಮಾಡಿಬಿಟ್ಟು ಉಪ್ಪಾಗಿರಲಿ ಅಂದರೆ ಉಪ್ಪು ಸೇರಿಸ್ಬೋದು ನಡೆಯುತ್ತೆ. ನೋಡಿ, ರೆಡಿಯಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ, ನೋಡಿ ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನೀಗ 1 ಸರ್ವಿಂಗ್ ಪ್ಲೇಟ್ಗೆ ಸೇರಿಸ್ತಾ ಇದ್ದೀನಿ. ಬೆಳಿಗ್ಗೆ ನಾಷ್ಟ ಮಾಡ್ಕೋಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೋಬೋದು. ನೋಡಿ, ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.